ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಕೋಲಾರ ಜಿಲ್ಲೆಯ ಭೂ ದಾಖಲೆಗಳ ಕಚೇರಿಯ ಸರ್ವೆ ಸೂಪರ್ವೈಸರ್ ಸುರೇಶ್ ಬಾಬು ಅವರ ಅಧಿಕಾರದ ಅವಧಿಯಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿ ಮಾಲೂರಿನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಜಾಥಾದ ಮೂಲಕ ಆಗಮಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಭೂ ಅಕ್ರಮಗಳು ಮತ್ತು ಆಯಾ ತಾಲೂಕು ತಹಸೀಲ್ದಾರು ಕಚೇರಿಗಳಲ್ಲಿ ಮಂಜೂರಾತಿ ಕಡತಗಳು ನಾಪತ್ತೆಯಾಗಿರುವ ಬಗ್ಗೆ ತಮಗೆ ಈಗಾಗಲೇ ದೂರು ನೀಡಿದ್ದು ಇದರಿಂದ 1920 ರಿಂದ ಮಂಜೂರಾದ ಸರ್ಕಾರಿ ಜಮೀನು ಜೋಡಿಯಾಗದೆ ಪಿ ನಂಬರ್ನಲ್ಲಿ ಉಳಿಯುತ್ತಿದೆ ಇಂದಿಗೂ ಸಹ ದುರಸ್ತಿಯಾಗದೆ ಭೂ ಒಡೆತನ ಹೊಂದಲು ವಂಚಿತರಾಗುತ್ತಿದ್ದು ಸರ್ವೆ ಇಲಾಖೆಯಲ್ಲಿ ಜಿ ಸುರೇಶ್ ಬಾಬು ಸರ್ವೆ ಸೂಪರ್ವೈಸರ್ ಅಂತವರು ಸೇರಿಕೊಂಡು ದಲಿತರಿಗೆ ಸೇರಬೇಕಾದ ಜಮೀನು ಭೂ ಮಾಲೀಕರ ಪಾಲಾಗುತ್ತಿದೆ ಎಂದು ಜಾಥಾ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಿದ್ದಾರೆ ಕೋಲಾರ ಜಿಲ್ಲೆ ಅದರಲ್ಲೂ ಮಾಲೂರು ತಾಲೂಕು ಮಾತಾಡ್ತೇವೆ ಮಾಲೂರು ತಾಲೂಕು ಭೂಗೋಳದ ಸ್ವರ್ಗ ಆಗಿಬಿಟ್ಟಿದೆ ಆರು ತಾಲೂಕುಗಳಲ್ಲಿ ಭೂ ಕಡತಗಳು ಅದು ದಲಿತರಿಗೆ ಮುಂಜಾಗಿದ್ದ ಕಡತಗಳು ನಾಪತ್ತೆ ಆಗಿಬಿಟ್ಟಿದೆ ಮಾನ್ಯ ಸಾಹೇಬರಿಗೆ ನಾವು ಪದೇ ಪದೇ ಹೇಳ್ತಾನೆ ದಯವಿಟ್ಟು ಸರ್ ಇದಕ್ಕೆ ಒಂದು ವಿಶೇಷ ತನಿಖೆಯನ್ನು ಮಾಡಿ ದಲಿತರಿಗೆ ಇವತ್ತು ಕಡೆ ದುರಸ್ತಿ ಆಗೋದಕ್ಕೆ ಫೈಲ್ 125 ಮಾಡೋದಕ್ಕೆ ಫೈಲ್ ಸಿಗ್ತಾ ಇಲ್ಲ ಸಾಹೇಬರು ತುಂಬ ಸೂಕ್ಷ್ಮವಾಗಿ ಅದನ್ನು ಗಮನಿಸಿದ್ದಾರೆ ಅವರು ಎಲ್ಲೆಲ್ಲಿ ಯಾರ್ಯಾರು ಏನು ಮಾಡ್ತಾರೆ ಎಲ್ಲ ಗೊತ್ತಿದೆ ಅವರಿಗೆ ನಾವೇನು ಅದನ್ನು ಹೇಳಬೇಕಾಗಿಲ್ಲ ತುಂಬ ಸೂಕ್ಷ್ಮ ಮತಿಯಾಗಿರ್ತಕ್ಕಂಥವ್ರು ಅದರ ಜೊತೆಗೆ ಅವರಿಗೆ ಈ ಒಂದು ಸಂವಾದ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ತೋಟಿ ತಳಾದಿ ಇನಾಮತಿ ವಿಚಾರದಲ್ಲಿ ಮೂರು ಸಾರಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಇಂದಿನ ಎಸಿ ಸೋಮಶೇಖರ್ ಇವರು ಸಹ ಇವರ ಪರಿಶ್ರಮದಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಶಾನುಭೋಗ ಪಟೇಲ ತೋಟಿ ತಳಾದಿ ಇನಾಮತಿ ಜಮೀನುಗಳು ಇವತ್ತು ವಿಧಾನಸಭೆ ವಿಧೇಯಕ ಆಗಿದೆ ಅಂತ ಹೇಳಿದ್ರೆ ಅದು ಕೋಲಾರ ಜಿಲ್ಲಾಧಿಕಾರಿಗೆ ಡಾಕ್ಟರ್ ಸೆಲಮಣೆಗೆ ಅದು ಸಲ್ತದೆ ಹೀಗೆ ನಮ್ಮ ಜಿಲ್ಲಾ ಶಾಖೆ ಅವರಿಗೆ ಅಭಿನಂದನೆ ಸಲ್ಲಿಸ್ತದೆ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿಮಗೆ ಸುಮಾರು ನಿಮ್ಮ ಒಂದು ಒಂದು ಆಫೀಸ್ಗೆ 56 ದೂರುಗಳು ಬಂದಿದೆ ನಮ್ಮ ಸುರೇಶ್ ಬಾಬು ಅವರ ಮೇಲೆ ನಾವು ಸರ್ಕಾರಿ ನೌಕರರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇಲ್ಲ ಇದು ಸ್ಪಷ್ಟವಾಗಿ ಪತ್ರಿಕಾ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದನ್ನು ಹೇಳ್ತಾ ಇದ್ವಿ ನಾವು ಯಾವತ್ತೂ ಕೂಡ ಸರ್ಕಾರಿ ಅಧಿಕಾರಿಗಳ ಅಥವಾ ಕಾರ್ಯವೈಖರಿ ವಿರುದ್ಧ ಇಲ್ಲ ನಮ್ಮ ಇರೋದು ಯಾರೋ ಒಬ್ಬರು ಸರ್ಕಾರಿ ಅಧಿಕಾರಿ ತಪ್ಪು ಮಾಡಿದಾಗ ನೀವೆಲ್ಲ ನಮಗೆ ಬೆಂಬಲ ಕೊಡಬೇಕು ಅವರನ್ನು ದಂಡಿಸಬೇಕು ಅನ್ನೋದೇ ನಮ್ಮ ಒಂದು ಕೂಗು ಸರ್ ಇವತ್ತು ಮಾಲೂರು ತಾಲೂಕಿನಲ್ಲಿ ತೊರನಹಳ್ಳಿ ಅಗ್ರಹಾರಂತ ಒಂದು ಇದೆ ಸರ್ ನಂಬರ್ 21 ತಾವು ವಜಾ ಮಾಡಿದ್ರೆ ಅದನ್ನ ವಜಾ ಮಾಡಿದ ಮೇಲೆ ರೆಕಾರ್ಡ್ ರೆಡಿ ಮಾಡ್ತಾರೆ ಏಡಿಯಲ್ಲಿ ಮುಖಾಂತರ 33 ಗಂಟೆ ಒಂದು ಸ್ಕೇಲ್ ನಂಬರ್ ತಗೊಂಡು 33 ಗಂಟೆ ಹೆಚ್ಚಿಸಿ 7 ಎಕರೆ ಮಾಡಿ ಒಬ್ಬ ಯಾರೊಬ್ಬ ರಿಯಲ್ ಎಸ್ಟೇಟ್ಗೆ ಅದನ್ನು ಜಮೀನನ್ನು ಮಾಡ್ತಾರೆ ಜಿ ಸುರೇಶ್ ಬಾಬು ಈತನ ಹಗರಣಗಳು ಒಂದಲ್ಲ ಎರಡಲ್ಲ ನಮಗೆ ಬೆದರಿಕೆ ಕರೆಗಳು ಬರ್ತಾ ಇದೆ ಮೂರು ದಿವಸದಿಂದನು ನೀವು ಈ ಒಂದು ಹೋರಾಟನ ವಾಪಸ್ ತಗೊಳ್ಳದ ಮೇಲೆ ಅಲ್ಲೇ ಮಾಡ್ತು ಅಂತ ಬರ್ತಾ ಇದೆ ನಾನು ನಮ್ಮ ಸೆಕೆಂಡ್ ಇನ್ಸ್ಪೆಕ್ಟರ್ಗೆ ಎಸ್ ಪಿಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದೇನೆ ಅದನ್ನು ಮತ್ತು ನಾಳೆ ಕೂಡ ನಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ಬೋದು ಅದನ್ನು ಕೂಡ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸರ್ ಈಗ ಹಣ ಕೊಟ್ಟು ಏನನ್ನ ಮಾಡಿಸ್ಬೋದು ನಮ್ಮ ನಮ್ಮದು ನಮ್ಮ ಭೂಮಿ ವಿಚಾರಕ್ಕೆ ತಂಟಿಗೆ ಬರ್ತಿದ್ದೆ ನಾವು ಯಾರು ತಂಟಿಗೆ ಹೋಗೋದಿಲ್ಲ ಇದು ನಮ್ಮ ಸ್ಪಷ್ಟ ಅಭಿಪ್ರಾಯ ಹಾಗಾಗಿ ದಯವಿಟ್ಟು ಸರ್ ಏನು ಆತನ ಮೇಲೆ ಇಂದ ಒಂದು ಇದಿದೆಯೋ ಏನು ಆ ಒಂದು ಚಾರ್ಜ್ ಇಟ್ಟಿದೆಯೋ ನಿಜವಾಗಿ ಆತ ಮಾಡಿಲ್ವಾ ಸಂತೋಷ ನಾವು ಒಪ್ಕೊಳ್ತೀವಿ ಮಾಡಿಲ್ವಾ ಕ್ಲೀನ್ ಚಿಟ್ ಕೊಡಿ ಮಾಡಿದ್ರೆ ಏನು ನಿಮ್ಮ ಒಂದು ಕಂದಾಯ ಇಲಾಖೆಯಲ್ಲಿ ಅವರಿಗೆ ಏನು ಪನಿಷ್ಮೆಂಟ್ ಕೊಡಬೇಕು ಅದನ್ನು ಕೊಡಬೇಕಂತ ಹೇಳ್ತಾ ಒಂದು ನಮ್ಮ ರಮೇಶ್ ಅವರು ಮುಂದೆ ನೋಡಿ ಸ್ವಲ್ಪ ಮತ್ತು ಬಂಗಾರಪೇಟೆ ತಾಲೂಕ ಕತ್ತಿಯಲ್ಲಿ ಗ್ರಾಮ ಸರ್ವೆ ನಂಬರ್ 7/2 ಮತ್ತು ಸಂತಹಳ್ಳಿ 122 ಇದೆಲ್ಲ ಮೆನ್ಷನ್ ಮಾಡಿದ್ರ ಇದನ್ನು ನಾನೇ ತನಿಖೆ ಮಾಡ್ತೀನಿ ಸಪೋಸ್ ಅದರಲ್ಲಿ ಏನಾದರೂ ಗೋಲ್ಮಾಲ್ ಕಂಡು ಬಂದಲ್ಲ ಇಲ್ಲಿ ಬುಕ್ ಕ್ರಿಮಿನಲ್ ಕೇಸ್ ಸೊ ಉಳಿದಿರೋದು ಅವ್ರು ಏನು ಮಾಡಿದಾರೆ ಅದು ಯಾರಾದರೂ ಒಬ್ಬ ಆಫೀಸರನ್ನು ಇಟ್ಟು ತನಿಖೆ ಮಾಡಿ ಅದನ್ನು ಸರ್ಕಾರಿ ಕಳಿಸ್ತಾರೆ ಓಕೆ ಓಕೆ ದಯವಿಟ್ಟು